ಇದಕ್ಕೆ ಹಾಡೆ ಸೊಪ್ಪು ಅಂತ ಹೆಸರು. ಇದೆಲ್ಲಿಯೂ ಅಕ್ಕಪಕ್ಕದಲ್ಲಿ ಎಲ್ಲಿಯೂ ಇರ್ತದೆ. ಇದೊಂದು 10 ಸೊಪ್ಪು ತಂದು ಬಿಸಿ ನೀರು ಕುದಿಸಿ ತಣಿಸಿ ಅದನ್ನು ಇದು ಗಿವುಚಬೇಕು. ಗಿವುಚಿಟ್ಟು ಒಂದು ಸ್ವಲ್ಪ ಹೊತ್ತಾದ ಮೇಲೆ ಕುಡಿದ್ರೆ ಭಾರಿ ಒಂದು ತ್ರಾಣ ಬರ್ತದೆ. ಮತ್ತು ಇದು ಕಣ್ಣಿಗೆಲ್ಲ ಭಾರಿ ಒಳ್ಳೆ ಮದ್ದು. ಕಣ್ಣಿಗೆ ಕಸ ಬಿದ್ದರೆ, ಕಣ್ಣು ಉರಿಗೆ, ಸಾಧಾರಣ ಎಂಥ ಕಣ್ಣಿನ ಕಾಯಿಲೆಗೂ ಅದನ್ನು ಹೀಗೆ ಇಟ್ಟರೆ ಅದು ಗುಣ ಆಗ್ತದೆ. ಅದು ಸ್ವಲ್ಪ ಹೊತ್ತು ಇಡಬೇಕು ಮಾತ್ರ, ಅದನ್ನು ಗಿವುಚಿ ಸ್ವಲ್ಪ ಹೊತ್ತು ಇಡಬೇಕು. ಆದರೆ ಒಂದು 1/2 ಗಂಟೆಯಲ್ಲಿ ಇಟ್ಟರೆ ಅದು ಗಟ್ಟಿ ಆಗ್ತದೆ. ಕಣ್ಣಿಗೆ ಇಟ್ಟರೆ ಕಣ್ಣಿನ ಕಸ ಎಲ್ಲ ಹೋಗ್ತದೆ, ಅದು ಕಣ್ಣಿಗೆ ಭಾರಿ ತಂಪು. ಎಲ್ಲಿ ಬೇಕಾದರೂ ಸಿಗ್ತದೆ ಅದು. ನನಗೆ ಹಾಗೆ ಆಗಿದೆ, ಎಂಥ ಸುಸ್ತು ಇದ್ದರೂ ಸಹ ಈ ಬಚ್ಚದು ಕಂಡಬಟ್ಟೆ ಆಯಾಸ ಆಗೋದು, ಸುಸ್ತಾಗೋದು, ಅದೆಲ್ಲ ಸಾಧಾರಣ ಗುಣ ಆಗ್ತದೆ ಅದರಲ್ಲಿ. ಮೊದಲು ನನಗೆ ತುಂಬ ಬಡತನ ಇರುವಾಗ ಅದನ್ನು ತಂದು ಭಾರಿ ಒಂದು ನನಗೆ ಉಪಕಾರ ಆಗಿದೆ. ಭಾರಿ ಒಂದು ಅದು ಶಕ್ತಿ ಬರ್ತದೆ ಅದನ್ನು ಕುಡಿದ್ರೆ. ಇದನ್ನು ಸೊಪ್ಪು ತಂದು ಅದಕ್ಕೆಂತ ಖರ್ಚಿಲ್ಲ ಅಲ್ಲ, ಅಕ್ಕಪಕ್ಕದಲ್ಲಿ ಎಲ್ಲಿ ಬೇಕಾದರೂ ಸಿಗ್ತದೆ ಅದು. ಅದನ್ನು ತಂದು ನನಗೆ ಭಾರಿ ಅಂದರೆ ನನಗೆ ಅಷ್ಟೊಂದು ಉಪಕಾರ ಆಗಿದೆ. ನಾನು ಒಂದು ಕಾಲದಲ್ಲಿ ಭಾರಿ ಕಷ್ಟದಲ್ಲಿರುವಾಗ ಪೌಷ್ಟಿಕ ಆಹಾರ ಎಂಥದ್ದು ಇಲ್ಲದಿರುವಾಗ ಅದನ್ನು ಹುರಿದ್ರೆ ಭಾರಿ ಒಂದು ಶಕ್ತಿ ಬರ್ತದೆ. ಹಾಗೆ ಎಲ್ಲರಿಗೂ ಅದೊಂದು ಪ್ರಯೋಜನ, ನನಗೆ ಹಾಗೆ ಆಗಿದೆ, ಹಾಗಾಗಿ ಎಲ್ಲರಿಗೂ ಅದರಿಂದ ಉಪಕಾರ ಆಗ್ಬೋದು ಅಂತ ಅದಕ್ಕೆಂತ ಖರ್ಚಿಲ್ಲ ಹಾಗೆ ನಾನು ಹೇಳಿದ್ದು. ಅಂದರೆ ಅಷ್ಟು ಸಹ ಒಂದು ಶಕ್ತಿ ಉಂಟು ಅದರಲ್ಲಿ. ನಿದ್ದೆ ಕೆಟ್ಟ ಅಲ್ಲ, ಯಾವುದೇ ಕಾರಣಾಂತರಿಂದ ನಿಮಗೆ ಅದು ಉಷ್ಣ ಆದರೆ ಇದನ್ನು ನಾನು ಹೇಳಿದ ಸೊಪ್ಪನ್ನು ಗಿವುಚಿ ಕುಡಿದ್ರೆ ಗುಣ ಆಗ್ತದೆ. ಮತ್ತು ಇದಕ್ಕೊಂದು ತುಳುವಿನಲ್ಲಿ ತಾಳಿ ತಪ್ಪು ಅಂತ ಸಹ ಹೇಳ್ತಾರೆ. ಮತ್ತು ನೀವು ನಿಮ್ಮ ಇದು ಮದ್ದು ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ.